ಹಾಯ್, ಹಲೋ, ಎಲ್ರಿಗೆ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ರು ಅನ್ಕೊಂಡು ರೀ, ನಾನು ಕೂಡ ಆರಾಮಾಗಿದ್ದೇನೆ ರೀ. ಇವತ್ತು ಮುಂಜಾನೆ ಲಾಗ್ ಚಾಲೂ ಮಾಡೀನಿ ರೀ. ಇವತ್ತಿಂದ ಸ್ಪೆಷಲ್ ರೆಸಿಪಿಯನ್ನು ಹೇಳ್ತೀನಿ ರೀ. ಅದಕ್ಕೆ ಏನೇನು ಬೇಕು, ಏನೇನೆಲ್ಲ ತಿಳಿ ನೋಡೋಣ ರೀ. ನೋಡ್ರಿ, ಎಷ್ಟು ಸೂಪರ್ಗ್ಯಾವ ಬರ್ಪಿ, ಎಷ್ಟು ಮಸ್ತ್ ಆಗ್ಯಾವು, ಎಷ್ಟು ಸ್ಮೂತ್ ಆಗ್ಯಾವು ನೋಡ್ತಿರ್ಬೋದು. ಎಷ್ಟು ಬೆಸ್ಟ್ ಕಾಣ್ಲಾತಾವ ನೋಡ್ರಿ. ಇವಾಗ ಇದು ಬರ್ಪಿ ಯಾವ ಥರ ಮಾಡೋದು ತಿಳಿ ಇವಾಗ ನಿಮಗೆ ಹೇಳ್ಕೊಡ್ತೀನಿ. ನಿಮಗೂ ಮಾಡ್ಬೇಕು ಅನಿಸಿರ್ಬೋದು. ಇವಾಗ ನೋಡ್ರಿ, ನಾನು ಫಸ್ಟಾಗಿ ಕಡಾಂಗೆ ಇಟ್ಟು ಇವಾಗ ಒಂದು ಅರ್ಧ ಬಟ್ಲಾಗಟ್ಟ ತುಪ್ಪ ತೊಗೊಂಡಿನಿ ನೋಡ್ರಿ. ಇವಾಗ ತುಪ್ಪ ಯಾಕಪ್ಪ ಅಂತಂದ್ರೆ ತುಪ್ಪ ಹಾಕಿದ್ರೆ ಟೇಸ್ಟ್ ಬರ್ತೈತಿ, ಅದ್ರಗೋಸ್ಕರ ನಾ ತುಪ್ಪ ತೊಗೊಂಡಿನಿ ರೀ. ನೀವು ಎಣ್ಣೆ ಇದ್ರೂ ಎಣ್ಣೆ ಹಾಕ್ಬೋದು, ಇಲ್ಲಾದ್ರೆ ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಬರ್ತೈತಿ, ತುಪ್ಪನೂ ಹಾಕ್ಬೋದು. ಇವಾಗ ನಾನು ಒಂದು ಅರ್ಧ ಬಟ್ಲಾಗಟ್ಟ ತುಪ್ಪ ತೊಗೊಂಡಿನಿ ರೀ. ನಾನು ಇವಾಗ 1.5 ಕಪ್ ಅಷ್ಟು ರವೆ ತೊಗೊಂಡಿನಿ ರೀ. ಇವಾಗ ನೋಡ್ರಿ, ರವೆ ಕೂಡ ಹಾಕ್ಲಾತನು. ರವೆ ಚಲೋ ತಂಗಿ ನಾವು ಸಣ್ಣ ಮೀಡಿಯಮ್ ಗ್ಯಾಸ್ ಮೇಲೆ ಚಲೋ ತಂಗಿ ನಾವು ಹುರಿಬೇಕು. ಕೆಂಪು ಆಗ್ಬಾರ್ದ್ರದು, ಆ ಥರ ನಾವು ಹುರ್ಕೋಬೇಕು ಇದನ್ನು. ಬರೀ ನಾ ಇವಾಗ ತುಪ್ಪದಲ್ಲಿ ಅಷ್ಟೇ ಹುರ್ಲಾಕತ್ತನು. ಇವಾಗ ನೋಡ್ರಿ, ಈ ಥರ ಚಲೋ ತಂಗಿ ನಾವು ಬಿಡಲ್ದೆ ತಿರುಗಬೇಕು. ಈ ಥರ ಚಲೋ ತಂಗಿ ನಾವು ಅದನ್ನು ಹುರ್ಕೋಬೇಕು. ಇದು ಇವಾಗ ಅದು ತಳಗೆ ಹೊತ್ತು ಬಾರ್ದು, ಭಾಳ ಕೆಂಪು ಆಗಬಾರ್ದು ನೋಡ್ರಿ. ಈ ಥರ ಚಲೋ ತಂಗಿ ಹುರಿಬೇಕು. ನೀವು ಎಣ್ಣೆ ಹಾಕಿದ್ರೂ ಇದೇ ಥರನ ಹುರಿಬೇಕು ನೋಡ್ರಿ. ಇವಾಗ ಒಂದು 20 ನಿಮಿಷ ನಾವು ಚಲೋ ತಂಗಿ ಹುರ್ಕೋಬೇಕಾಗತ್ತೆ ಅದನ್ನು. ಇವಾಗ ನಾನು ಅರ್ಧ ಬಟ್ಲಾಗಟ್ಟ ಹಾಲು ತೊಗೊಂಡು ನೋಡ್ರಿ, ಕೆನೆ ಹಾಲು. ಕೆನೆ ಇದ್ರ ನಡೀತಿ ಇರ್ಲಿಕ್ಕೆ ನೋಡಿ, ಕೆನೆ ಹಾಕಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗತ್ತೆ ಅಂದ ಕಿಶಿಂದ ಕೆನೆ ಹಾಲು ತೊಗೊಂಡ್ರಿ ನಾನು. ಇವಾಗ ಅದನ್ನು ಹಾಕಿ ಈ ಥರ ಚಲೋ ತಂಗಿ ತಿರ್ಲಾತ ನೋಡ್ರಿ. ಈ ಥರ ಚಲೋ ತಂಗಿ ಸ್ಮೂತ್ ಆಕತಿ, ಮೆತ್ತಗಕ್ಕ ಒಂದು ಕಿಶಿಂದ ನಾವು ಹಾಲು ತೊಗೊಳ್ದ್ರಿ. ಇವಾಗ ನೋಡ್ರಿ, ಈ ಥರ ತಿರುಬೇಕು ಚಲೋ ತಂಗಿ. ಅದನ್ನು ಯಾಕಪ್ಪ ಅಂದ್ರೆ ಹೊತ್ತಬಾರ್ದದು. ಇವಾಗ ನಾನು ಕಡಾಮಿಗಿಟ್ಟು ನೋಡ್ರಿ, ಮತ್ತು ನಾನು 2 ಕಪ್ಪಾಗಟ್ಟ ಸಕ್ಕರೆ ತೊಗೊಂಡನಿ ರೀ. ನಾನು ಮುಂಚೆನ ಮಿಕ್ಸಿ ಒಳಗೆ ಸಣ್ಣ ಮಾಡಿ ಇಟ್ಟಿದ್ನಿ ಅದನ್ನು. ನೀವು ಹಂಗೆ ಹಾಕಿದ್ರೂ ಬರ್ತೈತಿ, ನಾವು ಅಟ್ ಸ್ವಲ್ಪ ಸಣ್ಣ ಮಾಡ್ಕೊಂಡಿನು. ಇವಾಗ ನೋಡ್ರಿ, 2 ಕಪ್ಪಟ್ಟ ನಾನು ಮುಂಚೆನ ಸಕ್ಕರೆ ತೊಗೊಂಡನು. ಇವಾಗ 1 ಕಪ್ಪಾಗಷ್ಟ ನೀರು ತೊಗೊಂಡನು. ಇವಾಗ ಅದನ್ನು ಚಲೋ ತಂಗಿ ನಾವು ಅದನ್ನು ತಿರ್ಕೋತ ಇರ್ಬೇಕು ರೀ. ಯಾಕಪ್ಪ ಅಂದ್ರೆ ಆನ ಯಾ ಬರ್ತೈತಿ ಇಲ್ಲೋ ತಿಳಿ ಗೊತ್ತಾಕತಿ. ಅದ್ರ ಸಲಿಗೆ ಪಾಕ ಯಾವ ಥರ ಆಗತ್ತೆ ಅನ್ನೋದು ನಮ್ಗೆ ತಿರಿದ ಮೇಲೆ ಗೊತ್ತಾಕತಿ. ಅದು ನೋಡ್ರಿ, ಈ ಥರ ಚಲೋ ತಂಗಿ ನಾವು ತಿರ್ಬೇಕು ಅದನ್ನು. ಇವಾಗ ನೋಡ್ರಿ, ಪಾಕ ಒಂದೇಳಿ ಪಾಕ್ ಬರೋ ತನಕ ಅಷ್ಟೇ ತಿರ್ಬೇಕು. ಇವಾಗ ನೋಡ್ರಿ, ಈ ಥರ ಕಟ್ ಆಗಬೇಕಾದ ಪಾಕ್ ಬಂದಿದ್ದು. ಒಂದೇಳಿ ಬರೋಕ್ಕಿಂತ ಮುಂಚೆನ ನಾವು ಗ್ಯಾಸನ್ನ ಬಂದ್ ಮಾಡಿ ತಳಗೆ ಇಳು ಇರ್ಬೇಕು ರೀ ಅದನ್ನು. ಇವಾಗ ನೋಡ್ರಿ, ನಾನು ಇಳು ಇಡ್ತೇನೆ ಅದನ್ನು. ಇವಾಗ ಈ ಥರ ಪಾಕ ನೋಡ್ರಿ, ಇವಾಗ ಈ ಥರ ಪಾಕ್ ಬರಬೇಕು. ಇವಾಗ ನೋಡ್ರಿ, ಇದನ್ನ ಇಳಿ ಬಿಟ್ಟ ನಾನು ಮುಂಚೆ ಈಗ ರವೆ ತೊಗೊಂಡಿನಿ ಇಲ್ರಿ, ಅದನ್ನು ಹುರಿದಿಟ್ಟಿದ್ದ ರವಾನ. ಇವಾಗ ಮತ್ತೆ ಕಡಾವಾಗಿ ಹಾಕಿ ನೋಡ್ರಿ ಅದನ್ನು. ಇವಾಗ ನಾನು ಅದನ್ನು ಪಾಕ್ ಮಾಡಿದ್ದ ಈ ಸ್ವಲ್ಪ 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 ಹಾಕೋತ ಈ ಥರ ತಿರುಬೇಕ್ರಿ ಅದನ್ನು. ಇವಾಗ ನೋಡ್ರಿ, ನಾನು ಪಾಕ ಒಂದು 1/2 ಗ್ಲಾಸ್ ಆಗಿಷ್ಟು ಪಾಕ್ ಆಗಿದೆ ಅದು. ಇವಾಗ ನೋಡ್ರಿ, ಈ ಥರ ನಾವು ಚಲೋ ತಂಗಿ ಸ್ವಲ್ಪ ಸ್ವಲ್ಪ ಹಾಕೊಂಡ ನಾವು ತಿರುಬೇಕು. ಇಲ್ಲ ಪಾಕ ಭಾಳ ನಾವು ಫುಲ್ ಬಂದಿದ್ದು ಪಾಕ್ ತೊಗೊಂಡಿದ್ದಿಲ್ಲ, ಸುಮ್ಮ ಅಷ್ಟೇ ಮೀಡಿಯಮ್ ಪಾಕ್ ತೊಗೊಂಡಿನಿ ನಾನು. ಇವಾಗ ನೋಡ್ರಿ, ಈ ಥರ ಅಷ್ಟು ಭಾಳ ಗಟ್ಟಿನೂ ಆಗಬಾರ್ದು, ಭಾಳ ಅಳ್ಕೂ ಆಗಬಾರ್ದು, ಈ ಥರ ಇರ್ಬೇಕ್ರದು. ಗ್ಯಾಸ ಸ್ಲೋ ಇಟ್ಟ ನಾವು ತಿರುಬೇಕು. ಇವಾಗ ನಾನು ಮುಂಚೆನೆ ಯಾಲಕ್ಕಿ ಸಾನ್ ಮಾಡಿ ಇಟ್ಕೊಂಡಿನಿ. ಇವಾಗ ಯಾಲಕ್ಕಿ ಕೂಡ ಹಾಕಿ ನೋಡ್ರಿ. ಇವಾಗ ಇಳಿ ಇಟ್ಟು ನಾನು
ಇವಾಗ ನೋಡ್ರಿ ನಾನು ಒಂದು ಪರಾತ್ಕ ಸ್ವಲ್ಪ ತುಪ್ಪ ತೊಗೊಂಡಿನ, ನೀವು ಎಣ್ಣೆ ಹಚ್ಚಿದ್ರು ಬರ್ತೈತಿ, ತುಪ್ಪ ಹಚ್ಚಿದ್ರು ಬರ್ತೈತಿ. ನಾ ತುಪ್ಪ ಹಚ್ಚಿನ್ರಿ. ಇವಾಗ ರೆಡಿಯಾಗಿದ್ದ ರವೆ ಬರ್ಪಿ ರೆಡಿಯಾಗಿದ್ದ ಇವಾಗ ಹಾಕ್ಲಾತೀನಿ ನೋಡ್ರಿ. ನಾನು ಇವಾಗ ನೋಡ್ರಿ ನಾನು ಅಲಂಕರಿಸಾಕ ಸ್ವಲ್ಪ ನಾನು ಮುಂಚೆನ ಕೊಬ್ಬರಿ ಹೆಚ್ಚಿಟ್ಟನು, ಇವಾಗ ಕೊಬ್ಬರಿ ಹಾಕಿ ನೋಡ್ರಿ. ಇವಾಗ ಟೂಟಿ ಪೂಟಿ ತೊಗೊಂಡಿನಿ ನೋಡ್ರಿ, ಇವಾಗ ಟೂಟಿ ಪೂಟಿ ಕೂಡ ಹಾಕಿನಿ ನೋಡ್ರಿ. ನೀವು ಬೇರೆ ಏನರ ಬದಾಮ ಅದು ಕಾಜು ಇದ್ರೂ ಅಲಂಕರಿಸ್ಬೋದು. ಇವಾಗ ನೋಡ್ರಿ ನಾನು ಟೂಟಿ ಪೂಟಿ ತೊಗೊಂಡು ಅಲಂಕರಿಸೇನು. ಯಾವ ಒಂದು ಸ್ವಲ್ಪ ಬದಾಮ್ ಕಾಜು ತೊಗೋತೇನು, ಕಾಜು ಕೂಡ ಅಲಂಕರಿಸ್ತೇನೆ ನೋಡ್ರಿ. ಇವಾಗ ನಿಮಗೆ ಯಾವ್ದು ಇಷ್ಟ ಆಗತ್ತಲ್ಲ ಅದನ್ನ ಅಲಂಕರಿಸ್ಬೋದು. ಇವಾಗ ಇದನ್ನ ನಾನು ಒಂದು ತಾಸು ಆರ್ಲಕ್ಕೆ ಇಡ್ತೇನೆ. ನೀವು ಅದನ್ನ ಫ್ರಿಜ್ ಒಳಗೆ ಇಟ್ರು ನಡೀತೈತಿ, ಇಲ್ಲಾದ್ರೆ ಒಂದು ತಾಸು ಹೊರಗಡೆ ಇಟ್ರು ಬರ್ತೈತಿ. ಇವಾಗ ನೋಡ್ರಿ ಅದು ಆರೈತಿ, ಇವಾಗ ನಾನು ಕಟ್ ಮಾಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಈ ತರ ಕಟ್ ಮಾಡ್ಬೇಕು, ನಾನು ಶಂಕರ್ಪಾಳೆ ತರ ಕಟ್ ಮಾಡಕತ್ತೀನಿ. ಇವಾಗ ನೋಡ್ರಿ ಎಷ್ಟು ಸೂಪರ್ ಆಗ್ಯಾವ, ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ. ನೀವು ಕೂಡ ಮನೇಲಿ ಮಾಡ್ರಿ ಕಟ್. ಇವಾಗ ನಾನು ಸ್ವಲ್ಪ ಮುರ್ದು ತೋರಿಸ್ತೀನಿ ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಸ್ಮೂತ್, ಎಷ್ಟು ಮೆತ್ತ ಆಗ್ಯಾವು, ಬಾಯಾಗ ನೀರು ಬಿಡ್ಬೇಕು ಆ ಥರ ಆಗ್ಯಾವು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ, ನಾವು ಇನ್ನೊಂದು ರೆಸಿಪಿ ಒಂದಿಗೆ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.